ಬಂದಿದ್ದೇನೆ ನೀನು? ನಿಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೆಗ? ನಮ್ಮ ಅಜ್ಜಿ ಮನೆ ನಿನ್ನ ಅಜ್ಜಿ ಮನೆ ಒಂದೇ ತಾನೆ? ನಿನ್ನ ಐಸ್ ಕ್ರೀಮ್ ಅಲ್ಲಿ ಇದೆ ತಾನೆ, ಬಾ ಕುತ್ಕೊಂಡು ತಿನ್ನು. ಬೇಡ, ನಂಗಿದೇ ಬೇಕು. ತಪ್ಪು ಮಾಡಿದೆ ನಾನು ಅಮ್ಮ, ನನಗೆ ನಿನ್ನ ನಿನ್ಗೆ ತಂಗಿ ಬೇಕಾ ತಮ್ಮ ಬೇಕಾ ಅಂತ ಕೇಳಿದಾಗ ತಂಗಿ ಅಂದಲ್ವಾ, ತಪ್ಪು ಮಾಡಿದೆ ನಾನು. ಓಹೋ, ಇವ್ರು ಹೇಳಿದ್ದಕ್ಕೆ ನಾನು ಹುಟ್ಟಿದ್ದು ಅನ್ನೋ ಥರ ಆಡ್ತಾನೆ. ಇದೆಂತಹ ಸಂಪ್ರದಾಯ? ಕಣ್ಣ ರೆಪ್ಪೆಯನ್ನು ಕೈಯಲ್ಲಿಟ್ಟು ಊದಿದರೆ ಅಂದುಕೊಂಡ ಕನಸು ನನಸಾಗುವುದಂತೆ, ಎಂದೂ ಕೇಳರಿಯದ ವಿಷಯ. ಭೂಲೋಕಕ್ಕೂ ಗಂಧರ್ವ ಲೋಕಕ್ಕೂ ಎಷ್ಟೊಂದು ವ್ಯತ್ಯಾಸವಿದೆ. ಯಾರಿಗೆ ಗೊತ್ತು, ಗಂಧರ್ವ ಲೋಕದಲ್ಲಿ ಕೆಲಸ ಮಾಡದ ವಿಷಯಗಳು ಭೂಲೋಕದಲ್ಲಿ ಫಲ ಕೊಡಬಹುದು. ಕಣ್ಣ ರೆಪ್ಪೆ ಊದಿದರೆ ನಾನು ಅಂದುಕೊಂಡದ್ದು ಆಗುವುದು ಎಂದರೆ ಊದುವುದರಲ್ಲಿ ತಪ್ಪೇನಿದೆ? ಕಣ್ಣ ರೆಪ್ಪೆಯೇ, ನಿನ್ನನ್ನು ಊದಿದರೆ ನಾನು ಅಂದುಕೊಂಡದ್ದು ಸತ್ಯವಾಗುತ್ತದೆಯಂತೆ. ನಿನಗೂ ಗೊತ್ತು ನನ್ನ ಮನಸ್ಸಿನಲ್ಲಿರುವುದೇನೆಂದು. ರಾಜಕುಮಾರನನ್ನು ಹುಡುಕಬೇಕು. ಭೂಲೋಕಕ್ಕೆ ಬಂದಿರುವ ಏಕಮೇವ ಕಾರಣವದು. ನೀನು ನಿಜವೋ ಸುಳ್ಳೋ ಗೊತ್ತಿಲ್ಲ. ಪುಟಾಣಿ ನನಗೆ ಮೋಸ ಮಾಡುತ್ತಿದ್ದಾಳೋ ಗೊತ್ತಿಲ್ಲ, ಆದರೆ ನಾನು ನಿನ್ನನ್ನು ನಂಬುತ್ತೇನೆ. ಪುಟಾಣಿ ಹೇಳಿದ್ದು ನಿಜವೇ ಆದರೆ ನಾನು ರಾಜಕುಮಾರನನ್ನು ನೋಡಲು ಬಯಸುತ್ತೇನೆ. ಆಪದ್ ಬಾಂಧವ ನೀನಾ? ಯಾಕೆ, ಬೇರೆ ಯಾರಾದ್ರೂ ಬರ್ಬೇಕಿತ್ತ? ನಾನು ರಾಜಕುಮಾರ ಬರುತ್ತಾನೆ ಎಂದುಕೊಂಡೆ. ಈಗ ಭೂಲೋಕದಲ್ಲಿ ರಾಜರು ಇಲ್ಲ, ರಾಜಕುಮಾರರು ಇಲ್ಲ. ಅನ್ಕೊಂಡ್ರೆ ಯಾರು ಬೇಕಾದ್ರೂ ರಾಜಕುಮಾರ ಆಗ್ಬೋದು. ನನ್ನ ರಾಜಕುಮಾರ ಅಂತ ಅನ್ಕೊಂಡ್ರೆ ನಾನೇ ರಾಜಕುಮಾರ ಅಂತ. ಆಪದ್ ಬಾಂಧವ, ನೀನೇ ರಾಜಕುಮಾರನಾಗಿ ಬಿಟ್ಟರೆ ನನ್ನ ತೊಂದರೆಗಳೆಲ್ಲವೂ ಒಂದೇ ಕ್ಷಣದಲ್ಲಿ ನಿವಾರಣೆ ಆಗಿ ಬಿಡುತ್ತವೆ. ತಥಾಸ್ತು. ನೆಮ್ಮದಿಯಿಂದ ಮಲಗಿದ್ಯ ಮಾಯಿ? ಮನೇಲಿ ಯಾರ ಮನಸ್ಸಲ್ಲೂ ಖುಷಿ ಇಲ್ಲ, ಆದರೆ ನೀ ಮಾತ್ರ ನೆಮ್ಮದಿಯಿಂದ ಮಲಗಿದ್ಯ. ನಿದ್ದೆ ಮಾಡಲಿಲ್ಲ ಮಾಯಿ ನಾನು. ಈ ಮನೆಯಿಂದ ಹೊರಗೆ ಹೋದ್ಮೇಲೆ ಒಂದು ದಿನನೂ ನೆಮ್ಮದಿಯಿಂದ ನಿದ್ದೆ ಮಾಡಲಿಲ್ಲ. ಅಮ್ಮನೇ ಮಗಳ ಕನಸು ಕಿತ್ಕೊಂಡ್ಮೇಲೆ ನಿದ್ದೆ ಹೇಗೆ ಬರುತ್ತೆ ಮಾಯಿ?
ಹೇಳಿದ ವಸ್ತು ಇದೇನಾ? ಹಾಯಸ ಕರೀಮ ಐಸ್ ಕ್ರೀಮ್ ತಿನ್ನಿ. ಇದನ್ನು ಹೇಗೆ ತಿನ್ನುವುದು? ತಿನ್ನಿ. ಸಾಧ್ಯ ಆಪದ್ ಬಾಂಧವ, ನೋಡಲು ಹಿಮದಂತೆ ತಣ್ಣಗಿದೆ, ರುಚಿ ಮಾತ್ರ ಆಮ್ರಫಲದಂತಿದೆ. ಅದೇನಂದ್ರಿ, ಮಾವಿನ ಹಣ್ಣಿಗೆ ಆಮ್ರಫಲ? ಹೌದು. ಅಲ್ಲ, ನಿಮ್ ಹೆಸರು ಅದೇ ತಾನೆ. ಆಮ್ರಪಾಲಿ ಎಂದರೆ ಮಾವಿನ ಎಳೆಯ ಎಲೆಗಳು ಎಂದರ್ಥ. ನನ್ನ ಹೆಸರು ಆಗಿರಲಿ ಆಪದ್ ಬಾಂಧವ, ಈ ತಿನಿಸು ಯಾವುದೋ ಮಾಯಾ ಶಕ್ತಿಯಂತಿದೆ. ಇದರ ರುಚಿಯು ಅದ್ಭುತ. ಅಷ್ಟೊಂದಿಷ್ಟ ಆಯ್ತಾ? ಹೌದು, ಅದ್ಭುತ, ಅದ್ಭುತವಾಗಿದೆ. ತಿನ್ನಿ ಮತ್ತೆ. ಪುಟ್ಟಾಣಿ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತೀಯ ನೀನು? ನಿಂಗೆ ಯಾಕೆ ಕೊಬ್ಬು ಜಾಸ್ತಿ ಆಗಿದೆ ಇವಳಿಗೆ? ಚಾಯ್ ಅಕ್ಕ, ನೋಡಿರಿಬ್ರನ್ನ ಯಾವಾಗ್ಲೂ ರೇಗ್ತಾರೆ ಇರ್ತಾರೆ ನನ್ನ, ಒಂಚೂರು ಕಲ್ಸನೆ ಇಲ್ಲ ಇಬ್ರಿಗೂ. ಸ್ವಂತ ಅಕ್ಕಣ್ಣನ ಬಗ್ಗೆ ಹೀಗೆ ಮಾತಾಡ್ತೀಯಲ್ಲ ಪುಟಾಣಿ, ನೋವಾಗಲ್ವಾ ನಮ್ಗೆ? ತುಂಬಾ ಸಂಕಟ ಆಗ್ತದೆ ನನ್ಗೆ. ಅವಳ ಆಡೋದಕ್ಕೂ ನೀವ್ ಮಾತಾಡೋದಕ್ಕೂ ಎಲ್ಲರೂ ಸರಿಗಿದ್ದೀರ. ನಿಮ್ ಜಗಳ ಬಿಡಿಸೋದಕ್ ಬರ್ತೀನಲ್ಲ, ನಾನೇ ದಡ್ಡಿ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಓ ಮೈ ಗಾಡ್, ನನ್ನ ಫೇವ್ರೇಟ್ ಅಂತ ಹೇಳಿ ಇವಾಗ ಡಸ್ಟ್ಬಿನ್ ಯಾಕೆ ಹಾಕ್ಬೇಕು? ಮೈಂಡ್ ಯುವರ್ ಬಿಸ್ನೆಸ್ ಆನ್ಯ. ಇಟ್ ಈಸ್ ಮೈ ಬಿಸ್ನೆಸ್ ಓನ್ಲಿ. ಅಣ್ಣಂಗೆ ಬೇಜಾರಾಗತ್ತೆ ಅಂದ್ರೆ ಇಟ್ ಈಸ್ ಮೈ ಬಿಸ್ನೆಸ್. ಆನ್ಯ, ಯುಕ್ತಿ, ಪ್ಲೀಸ್ ಜಗಳ ಆಡಬೇಡಿ. ನೀವ್ ಜಗಳ ಆಡಿದ್ರೆ ಪ್ರದ್ಯುಮ್ನಂಗೆ ಬೇಜಾರಾಗೋದು. ತೋಳಿ, ನಂದು ನೀವೇ ತಿನ್ನಿ. ನಿನಗೆ? ನಾನು ತುಂಬಾ ಸಲ ತಿಂದಿದ್ದೀನಿ, ನಿಮ್ನ ಇಷ್ಟು ಖುಷಿಯಾಗಿ ಐಸ್ ಕ್ರೀಮ್ ತಿನ್ನೋದು ನೋಡಿ ನನಗೆ ಹೊಟ್ಟೆ ತುಂಬಿತು. ತೋಳಿ, ನಾನಿನ್ನು ನಿನ್ಗೆ ಐಸ್ ಕ್ರೀಮ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ನೀನು ನೋಡಿದ್ರೆ ನಮಗಿಂತ ಮಜಾ ಮಾಡ್ಕೊಂಡು ತಿಂತ ಇದೆಯಾ? ನನ್ನನ್ನು ತಮಿತು. ಏನಂದ್ರಿ? ನನ್ನನ್ನು ತಮಿತು. ಐಸ್ ಕ್ರೀಮ್ ತಿಂದು ನಾಲ್ಗೆ ದಪ್ಪ ಆಗಿದೆ ಇವ್ರಿಗೆ. ಹೌದಾ? ಹಯತ ಕರೀಮ ತಿಂದರೆ ನಾಲಿಗೆ ತಪ್ಪವಾಗುತ್ತದೆಯೇ? ನಾನು ಈ ಭೂಲೋಕದಲ್ಲಿ ಒಬ್ಬಂಟಿ ಎನಿಸುತ್ತಿತ್ತು, ಆದರೆ ಇವರೆಲ್ಲರ ನಡುವಿನಲ್ಲಿ ಸ್ವಲ್ಪ ನೆಮ್ಮದಿ ಎನಿಸುತ್ತಿದೆ. ಮನೆ ಅಷ್ಟೊಂದು ದೂರವೆನಿಸುತ್ತಿಲ್ಲ. ಸದ್ಯ ಯಾರೂ ನೋಡಲಿಲ್ಲ. ಪುತಾನಿ, ನನ್ನ ನಾಲಿಗೆ ಹೀಗೆ ಇರುತ್ತದೆಯೇ? ಇಲ್ಲ.
ಸೂರ್ಯಾಯ ನಮಃ. ಸೂರ್ಯದೇವ, ನಿನ್ನ ಬೆಳಕಿಲ್ಲದಿದ್ದರೆ ಇಡೀ ಪ್ರಪಂಚವೇ ಕತ್ತಲಿನ ನರಕದಲ್ಲಿರಬೇಕಾಗುತ್ತಿತ್ತು. ಎಲ್ಲವನ್ನೂ ಬೆಳಗುವ ನೀನು ಪ್ರಪಂಚದ ಮಿತ್ರ. ಈ ಭೂಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಬೇರ್ಯಾರೂ ಇಲ್ಲ. ಈ ನಿನ್ನ ಕಂದನನ್ನು ಕೈ ಹಿಡಿದು ಕಾಪಾಡು ತಂದೆ. ಶಸ್ತ್ರಾಭ್ಯಾಸ ಮಾಡಿ ಬಹಳ ದಿನಗಳಾಗಿವೆ. ತಂದೆಯವರಿದ್ದರೆ ಗದರುತ್ತಿದ್ದರು. ಬೇಗ ಸೂರ್ಯೋದಯವಾಗಿದೆ ಪುಟಾಣಿ. ಸೂರ್ಯ ಇದ್ರೆ ನಾನು ಎದ್ದಳಕ್ಕಿನ್ನ ಟೈಮ್ ಇದೆ ಅಮ್ರಪಲ್ಲಿ. ನೋಡಿ ಎಷ್ಟು ಗಲೀಜ್ ಮಾಡಿದೆ ನನ್ನ ರೂಮ್ನ. ಅಮ್ಮ ಬಂದು ನೋಡಿದ್ರೆ ಬೈತಾರೆ. ಅದನ್ನ ಎತ್ತಿಡು, ಸ್ವಲ್ಪ ಹೊತ್ತು ಮಲ್ಗಕ್ ಬಿಡು ಪ್ಲೀಸ್. ಮಾನವರು ವಿಚಿತ್ರ ಜೀವಿಗಳು. ರಾತ್ರಿ ಎದ್ದಿರುತ್ತಾರೆ, ಸೂರ್ಯೋದಯವಾದರೂ ಮಲಗಿರುತ್ತಾರೆ. ಎಚ್ಚರವಾಗಿ ಬಿಟ್ಟರೆ ಸಿಡಿಸಿಡಿ ಎನ್ನುತ್ತಾರೆ. ಧನ್ಯವಾದ ಆಪದ್ ಬಾಂಧವ. ತಾಂಕವು ಇವಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಉಪಕಾರ ಅಂತಲ್ಲ ಅಂದ್ರೆ ನನಗೆ ಮುಜುಗರ ಆಗತ್ತೆ ಅಮ್ರಪಾಲಿ. ಕ್ಷಮಿಸು ಆಪದ್ ಬಾಂಧವ, ನನ್ನ ಉದ್ದೇಶ ನಿನಗೆ ಮುಜುಗರ ಉಂಟು ಮಾಡುವುದಲ್ಲ. ಏಕೆ ನಗುತ್ತಿರುವೆ? ಅಲ್ಲ, ಥ್ಯಾಂಕ್ಸ್ ಹೇಳ್ಬೇಡಿ ಅಂದ್ರೆ ಸಾರಿ ಅಂತೀರಾ, ಸಾರಿ ಹೇಳ್ಬೇಡಿ ಅಂದ್ರೆ ಥ್ಯಾಂಕ್ಸ್ ಅಂತೀರಾ? ಒಂದ್ ಪ್ರಶ್ನೆ ಕೇಳ ಅಮ್ರಪಾಲಿ. ಕೇಳು ಆಪದ್ ಬಾಂಧವ. ನಿಮಗೆ ಹಳೆಯದೇನಾದ್ರೂ ನೆನಪಾಯ್ತಾ? ಹಳೆಯದು ಎಂದರೆ? ಅಂದ್ರೆ ನಿಮ್ ಜೀವನದ ಬಗ್ಗೆ. ಓ, ನೆನಪಿಲ್ಲದೆ ಏನು, ಎಲ್ಲವೂ ಹರಳು ಕಟ್ಟಿದ ಹಾಗೆ ನೆನಪಿದೆ. ನಾನು ಗಂಧರ್. ನಿಯಮ ಒಂದು, ಇನ್ಮೇಲೆ ನಿನ್ ಗಂಧರ್ವ ಕನ್ಯ ಅಂತ ಯಾರಿಗೂ ಹೇಳೋ ಆಗಿಲ್ಲ. ಹೇಳಿ ಅಮ್ರಪಾಲಿ, ನಾನ್ ಕೇಳಿಸ್ಕೊತೀನಿ, ನೀವ್ ಹೇಳಿ. ನನ್ನ ಬಾಲ್ಯ, ನಾನು ಬೆಳೆದ ಸ್ಥಳ, ನನ್ನ ತಂದೆ, ಎಲ್ಲವೂ ನೆನಪಿದೆ. ಅಮ್ಮ? ನನ್ನ ತಾಯಿಯನ್ನು ನಾನು ನೋಡೇ ಇಲ್ಲ. ನನ್ನ ಜನ್ಮವಾದ ಕೆಲವು ಮಾಸಗಳಲ್ಲೇ ಅವರು ಇಲ್ಲವಾದರು. ಸಾರಿ. ಕ್ಷಮೆ ಕೇಳುವ ಅವಶ್ಯಕತೆ ಏನಿಲ್ಲ ಆಪದ್ ಬಾಂಧವ. ನನ್ನ ತಂದೆ ತಾಯಿಯ ಕೊರತೆಯೇ ಇಲ್ಲದ ಹಾಗೆ ಬೆಳೆಸಿದ್ದಾರೆ, ವಿದ್ಯೆಯನ್ನು ಧಾರೆ ಎರೆದಿದ್ದಾರೆ. ಆದರೆ ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗುತ್ತಿಲ್ಲವೆಂಬುದೇ ಸಂಕಟ. ರಾಜ್ಕುಮಾರನ ಹುಡುಕ್ತೀನಿ ಅನ್ನೋ ಮಾತಾ? ರಾಜಕುಮಾರನನ್ನು ಹುಡುಕಲೇಬೇಕು ಆಪದ್ ಬಾಂಧವ, ಇಲ್ಲವಾದರೆ ಅನಾಹುತವಾಗಿ ಬಿಡುತ್ತದೆ. ಅಲ್ಲ, ರಾಜ್ಕುಮಾರ ಇಲ್ಲಿಗೆ ಹೇಗೆ ಬಂದ? ಯಾರು ಕಳಿಸಿದ್ರು? ರಾಜ ಅಥರ್ವ ದೇವರು ಮಯೂರ ಸಿಂಹಾಸನಕ್ಕೆ ನಿಜವಾದ ಚಕ್ರವರ್ತಿ. ರಾಣಿ ಉತ್ಕಲಾದೇವಿಯವರೊಂದಿಗೆ ಬಹಳ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದರು. ಎಲ್ಲರ ಮೇಲೂ ಅವರಿಗೆ ಬಹಳ ಪ್ರೀತಿ, ಜನರಿಗೂ ಅಷ್ಟೆ. ಅಥರ್ವ ದೇವ ಹಾಗೂ ಉತ್ಕಲಾದೇವಿ ಎಂದರೆ ತಂದೆ ತಾಯಿ ಎಂಬಂತಹ ಗೌರವ ಭಕ್ತಿ. ಆದರೆ ಅಥರ್ವ ದೇವರ ತಮ್ಮ ಧನಂಜಯನಿಗೆ ಮೊದಲಿನಿಂದಲೂ ಅಧಿಕಾರದ ದುರಾಸೆ. ಯಾವ ದುರ್ಮುಹೂರ್ತದಲ್ಲಿ ಸಿಂಹಾಸನದ ಮೇಲೆ ತಾನೂ ಕೂರಬಹುದು ಎಂದು ಯಾವಾಗಲೂ ಸಂಚು ಮಾಡುತ್ತಿದ್ದನಂತೆ.
ರಾಣಿ ಉತ್ಕಲಾದೇವಿಯವರು ಗರ್ಭವತಿಯಾದಾಗ ಎಲ್ಲರೂ ಸಂಭ್ರಮ ಪಟ್ಟಿದ್ದರು. ಅವರು ಪ್ರಸೂತಿಯಲ್ಲಿರುವಾಗ ಧನಂಜಯ ದಾಳಿ ಮಾಡಿ ಅಥರ್ವದೇವರನ್ನು ಸೆರೆಮನೆಗೆ ತಳ್ಳಿಬಿಟ್ಟರು. ರಾಜಕುಮಾರ ಉತ್ಕಲಾದೇವಿಯವರು ರಾಜಕುಮಾರನ ಪ್ರಾಣ ಉಳಿಸಲು ಅವನನ್ನು ಸೂರ್ಯ ಪದಕದ ಸಹಾಯದಿಂದ ಇಲ್ಲಿಗೆ ಕಳುಹಿಸಿದರು. ಅಕ್ಕನೇ ಹುಟ್ಟಿದ ಮಗುನ? ಹೌದು. ರಾಣಿ ಉತ್ಕಲಾದೇವಿಯವರಿಗೆ ಆದ ನೋವನ್ನು ಯಾರು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ. ಇನ್ನು ಕಣ್ಣು ಕೂಡ ಬಿಟ್ಟಿಲ್ಲದ ಕಂದಮ್ಮನನ್ನು ಯಾವ ತಾಯಿ ತಾನೇ ತನ್ನಿಂದ ಬೇರಾಗುವುದಕ್ಕೆ ಬಿಟ್ಟಾಳು? ಆದರೆ ರಾಣಿ ಉತ್ಕಲಾದೇವಿಯವರು ರಾಜಕುಮಾರನನ್ನು ಇಲ್ಲಿಗೆ ಕಳುಹಿಸದಿದ್ದರೆ ರಾಜಕುಮಾರ ಜೀವಂತವಾಗಿ ಉಳಿಯಲು ಸಾಧ್ಯವೇ ಇರಲಿಲ್ಲ.